नमस्ते एजी न्यूज के स्वागत। विद्युत बिल कट्टोदिल्ला सरकारवे विद्युत बिल पावती माडली वीरपुर ग्रामस्थरु ಕಳೆದ ವಾರವಷ್ಟೇ ರಾಜ್ಯ ವಿಧಾನಸಭಾ ಚುನಾವಣೆ ಮುಗಿದಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇನ್ನು ಕಾಂಗ್ರೆಸ್ ಪಕ್ಷವು ಚುನಾವಣೆಗಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲಿದ್ದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ 40 ಗಂಟೆಗಳಲ್ಲಿಯೇ ಯಾರು ಕೂಡ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕಾಗಿಲ್ಲ ಅಂತ ಹೇಳಿದೆ. ತಡ ಗ್ರಾಮೀಣ ಪ್ರದೇಶದಲ್ಲಿ ಬಹುತೇಕ ಜನ ವಿದ್ಯುತ್ ಬಿಲ್ ಪಾವತಿ ಮಾಡಲು ಹಿಂದೇಟು ಹಾಕಿ ಸಿಬ್ಬಂದಿಗಳ ಜೊತೆ ವಾಗ್ವಾದಕ್ಕೆ ಹಿಡಿಯುತ್ತಿದ್ದಾರೆ. ಇಂತಹದ್ದೇ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಪುರ ಗ್ರಾಮದಲ್ಲಿ ನಡೆದಿದ್ದು ವಿದ್ಯುತ್ ಬಿಲ್ ಪಾವತಿಸೋದಕ್ಕೆ ಆಗೋದಿಲ್ಲ. ಕಾಂಗ್ರೆಸ್ ಸರ್ಕಾರವೇ ವಿದ್ಯುತ್ ಬಿಲ್ ಪಾವತಿ ಮಾಡಲಿ ಅಂತ ವಿದ್ಯುತ್ ಬಿಲ್ ಕಲೆಕ್ಟರ್ ಜೊತೆ ವಾಗ್ವಾದಕ್ಕೆ ಇಳಿದಿರುವುದು ಸರ್ಕಾರ ಹಾಗೂ ಹೆಸ್ಕಾಂ ಮಂಡಳಿಗೆ ಇರಿಸಿ ಮುರುಸು ಆಗಿದೆ. कांग्रेस सरकार ऐन ಮಾಡ್ತಾ ನೋಡೋಣ ವಿಚಾರ ಮಾಡೋಣ ಅಲ್ಲ ಹಿಂದಿನ ಬೆಲಕ ಅವರೆ ಸೂಟ್ ಹೇಳಿದ್ರು ಅವರೆ ಮುಂದಿನ ಬೆಲ ಹೇಳಿದ್ರು ಅವರೆ ಈಗಿನ ಏನ ಐತಲ್ಲ ತುಂಬಬೇಕು ನೀವು ಇಲ್ರಿ ಕಾಂಗ್ರೆಸ್ ಸರ್ಕಾರ 48 ತಾಸಿನಿಂದ ಬಿಲ್ ತುಂಬದ ಬಂದಂತ ಅಲ್ಲ ಬಂದಂತ ಹೇಳಿದ್ರು ಆದೇಶ ಬಂದಲ್ಲ ರೀ ನಮಗದ ಮತ್ತೆ ಇಲೆಕ್ಷನ್ ಬಗ್ಗೆ ಹಂಗಲ್ಲ ರೀ ಆದೇಶ ಬಂದ ಒಂದ 20 ಸಾತ್ರಿ ಅವರು ಅವ್ರು ಮಾಡಲ್ಲ ರೀ ನಾ ಆದೇಶ ಮಾಡಲ್ಲ ಅವರು ಮತ್ತೆ ಇನ್ನ 1ನೇ ತಾರೀಕು ಇಲ್ಲದ್ರಿ ಈ ತಿಂಗಳದಲ್ಲಿ ಅಲ್ಲ 1ನೇ ತಾರೀಕು ಮುಂದೆ ಐತ್ರಿ ಈಗ ಅದು ಮುಂದೆ ತುಂಬಲ್ಲ ನೀವು ಈಗ 1ನೇ ತಾರೀಕು ಏನ ಹಿಂದೆ ಮೇಟ್ ಇಲ್ಲ ಅದು ತುಂಬ 48 ತಾಸಿನಾಗ ताजा सुद्दिगागि एजे न्यूज 24x7 सब्सक्राइब माडि मत्तु बेल आइकन ओत्ति तप्पदे लिंक शेर माडि.